Dear parents and students, welcome to Kota Maths Lab video tutorials. ಈ ವಿಡಿಯೋದಲ್ಲಿ ನಿಮಗೆ ಸರಳವಾದ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸಿನ ಮಲ್ಟಿಪ್ಲಿಕೇಶನ್ ಅನ್ನು ಕಲಿಸಬೇಕು. 3x ಇಂಟು 4x ಮೈನಸ್ 5y. The product of this, ಮೊದಲನೇ ಸ್ಟೆಪ್ನಲ್ಲಿ ಇದನ್ನು ತಗೊಳ್ಳೋಣ. 3x ಇದರ ಹಿಂದ್ಗಡೆ ಸೈನು ಪ್ಲಸ್ ಚಿಹ್ನೆ ಪ್ಲಸ್ ಇರ್ತದೆ, ನಾಲ್ಕರ ಹಿಂದೆಯೂ ಪ್ಲಸ್ ಇರ್ತದೆ. ಈ ಪ್ಲಸ್ ಮತ್ತು ಪ್ಲಸ್ ಗುಣಾಕಾರ, 3 × 4 = 12, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಮೈನಸ್ ಸೈನ್ ಇದೆ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. 3 × 5 = 15. ಎಕ್ಸ್ ಮತ್ತು ವೈ ಗುಣಾಕಾರ ಮಾಡಿದರೆ ಎಕ್ಸ್ ವೈ. 12x² - 15 ಎಕ್ಸ್ ವೈ ಅನ್ನೋದು ಹೀಗೆ ಇಡಬೇಕು, ಯಾಕಂದರೆ 12x² ಮತ್ತು 15xy ಎರಡೂ ವಿಜಾತಿ ಪದಗಳಾಗಿರೋದ್ರಿಂದ ಅದನ್ನು ಕಳೆಯಲಾಗಲಿ ಕೂಡಿಸಲಾಗಲಿ ಬರೋದಿಲ್ಲ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ನೀವೇನು ಕಲ್ತ್ರಿ ಅಂದರೆ ಎರಡು ಇಂಪಾರ್ಟೆಂಟ್ ವಿಷಯಗಳನ್ನು ಕಲ್ತ್ರಿ. ಒಂದು, ಪ್ಲಸ್ ಮತ್ತು ಪ್ಲಸ್ಸನ್ನು ಗುಣಾಕಾರ ಮಾಡಿದಾಗ ನಿಮಗೆ ಬಂದ ಚಿಹ್ನೆ ಪ್ಲಸ್. ಹಾಗೆಯೇ ಪ್ಲಸ್ ಮತ್ತು ಮೈನಸ್ಸನ್ನು ಗುಣಾಕಾರ ಮಾಡಿದಾಗ ನಿಮಗೆ ಬಂದ ಚಿಹ್ನೆ ಮೈನಸ್. ಎರಡೂ ಪ್ಲಸ್ ಇದ್ದರೆ ಅವುಗಳ ಗುಣಾಕಾರ ಪ್ಲಸ್ ಆಗಿರುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಅವುಗಳ ಗುಣಾಕಾರ ಮೈನಸ್ ಆಗಿರ್ತದೆ. ಹಾಗೇ ಮೈನಸ್ ಮತ್ತು ಮೈನಸ್ ಇವುಗಳನ್ನು ಗುಣಾಕಾರ ಮಾಡಿದರೆ ಪ್ಲಸ್ ಬರ್ತದೆ. ಇದರೂ ಆ್ಯಕ್ಚುಲಿ ಅತಿದೊಡ್ಡವಾದಂಥ ಒಂದು ಗಣಿತದ ಮಿಸ್ಟ್ರಿ ಅಂತ ಹೇಳ್ಬೋದು. ಭಾಳಷ್ಟು ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಮನನ ಮಾಡಿಕೊಳ್ಳದೆ ಇರೋದಕ್ಕೆ ತುಂಬ ಕಷ್ಟ ಅನುಭವಿಸ್ತಾರೆ. ಇದನ್ನು ಮೊದಲು ಮನನ ಮಾಡಿಕೊಳ್ಳಿ. ಪ್ಲಸ್ ಮತ್ತು ಪ್ಲಸ್ ಗುಣಾಕಾರ ಮಾಡಿದರೆ ಪ್ಲಸ್ ಬರ್ತದೆ, ಪ್ಲಸ್ ಮತ್ತು ಮೈನಸ್ ಗುಣಾಕಾರ ಮಾಡಿದರೆ ಮೈನಸ್ ಬರ್ತದೆ, ಮೈನಸ್ ಮತ್ತು ಮೈನಸ್ ಗುಣಾಕಾರ ಮಾಡಿದರೆ ಪ್ಲಸ್ ಬರ್ತದೆ. ಇವುಗಳ ಮನನ ಆಗುವಿಕೆ ಭಾಳ ಮಹತ್ವದ್ದು. ಹಾಗಾಗಿ ನಿಮಗಿಲ್ಲಿ ಉತ್ತರ ಏನು ಬಂತು ಅಂದರೆ, ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್, 3 × 4 = 12, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 3 × 15, ಎಕ್ಸ್ ಇಂಟು ವೈ ಎಕ್ಸ್ ವೈ. ಇನ್ನೊಂದು ವಿಶೇಷವಾಗಿದ್ದು ನೀವೇನು ಕಲ್ತ್ರಿ ಅಂದರೆ, ಇದರಲ್ಲಿ ಸಜಾತಿ ಪದಗಳು ಮತ್ತು ವಿಜಾತಿ ಪದಗಳು, ಈ ಎರಡು ಪದಗಳ ಬಗ್ಗೆ ಕಲಿತು. ಭಾಳ ಮಹತ್ವದ ವಿಚಾರ. ಈಗ ಸಜಾತಿ ಅಂದರೆ ಏನು, ವಿಜಾತಿ ಅಂದರೆ ಏನು ಅಂತ ನೋಡುವ. 3x, 5x, 1/2x, 12x, ಬರೀ ಎಕ್ಸ್, ಇವೆಲ್ಲದರಲ್ಲಿಯೂ ನಮಗೆ ಇರೋದು ಎಕ್ಸ್ ಅನ್ನೋದು ಮಾತ್ರ ಏನಾಗಿದೆ, ಇವುಗಳಲ್ಲಿ ಎಕ್ಸ್ ಅನ್ನೋದು ಮಾತ್ರ ವೇರಿಯೇಬಲ್ಲು. ಇಲ್ಲಿ ಮುಖ್ಯವಾಗಿ ಬೀಜಾಕ್ಷರ ಯಾವುದೇ ಆಗಿರಲಿ, ಬೀಜಾಕ್ಷರ ಅದೇ ಒಂದೇ ರೀತಿಯ ಬೀಜಾಕ್ಷರ ಇರಬೇಕು. ಇಲ್ಲಿ 3y, 5y, 12y, 1y ಆಗಿದ್ದರೂ ಕೂಡ ಅವು ಸಜಾತಿಗಳೇ. ಬೀಜಾಕ್ಷರಗಳು ಸೇಮ್ ಇರಬೇಕು, ಅವುಗಳ ಸಂಖ್ಯಾ ಸಹಗುಣಕಗಳು 3, 5, 1/2, 12, 1 ಎಷ್ಟು ಬೇಕಾದಷ್ಟು ಆಗಿರಲಿ. ಸಹಗುಣಕ ಸಂಖ್ಯಾ ಸಹಗುಣಕ ಎಷ್ಟೇ ಆಗಿರಲಿ, ಆದರೆ ಬೀಜಾಕ್ಷರ ಮಾತ್ರ ಒಂದೇ ಆಗಿದ್ದರೆ ಅದು ಸಜಾತಿ ಪದಗಳು. ಈಗ ಇವು ಸಜಾತಿ ಪದಗಳು. ಹಾಗೆಯೇ 5x ಮತ್ತು 4y ಇವೆರಡು
ನಮ್ಮ ವಿಜಾತಿ ಪದಗಳು. ಈ ವಿಜಾತಿ ಪದಗಳಲ್ಲಿ ಸಂಖ್ಯೆ ಸೇಮ್ ಆಗಿರ್ಬೋದು ಅಥವಾ ಆಗಿಲ್ಲದೇ ಇರ್ಬೋದು, ಆದರೆ ಬೀಜಾಕ್ಷರಗಳು ಮಾತ್ರ ಭಿನ್ನವಾಗಿರ್ತವೆ. ಬೀಜಾಕ್ಷರಗಳು ಭಿನ್ನವಾಗಿದ್ದು ಅವುಗಳ ಸಂಖ್ಯಾ ಸಹಗುಣಕಗಳು ಒಂದೇ ಆಗಿದ್ದರೂ ಕೂಡ ಅವು ವಿಜಾತಿ ಪದಗಳೇ. ಒಂದು ಉದಾಹರಣೆ ತಗೊಳ್ಳೋಣ. 4x ಮತ್ತು 4y, ಇಲ್ಲಿ ಸಹಗುಣಕ 4 4 ಸಮವಾಗಿದ್ದರೂ ಕೂಡ ಬೀಜಾಕ್ಷರಗಳು ಎಕ್ಸ್ ಮತ್ತು ವಾಯ್ಗಳು ಬೇರೆ ಬೇರೆ ಆಗಿರೋದ್ರಿಂದ ಇವುಗಳನ್ನು ವಿಜಾತಿ ಪದಗಳು ಅಂತ ಕರೀತಾರೆ. ಈ ವಿಜಾತಿ ಪದಗಳನ್ನು ಕೂಡಿಸಲಾಗಲಿ ಅಥವಾ ಕಳೆಯಲಾಗಲಿ ಬರೋದಿಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಇಡಬೇಕು. 4x + 4y ಅಂತ ಬರೀಬೋದು ಅಥವಾ 4x - 4y ಅಂತ ಬರೀಬೋದು, ಹೀಗೆ ಬರೀಬೋದು. ಆದರೆ ಇವುಗಳು 8xy ಆಗೋದಿಲ್ಲ, 4x ದಲ್ಲಿ 4y ಕಳೆದ್ರೆ 0 ಆಗೋದಿಲ್ಲ. ಇವುಗಳ ಬಗ್ಗೆ ಪೂರ್ಣ ಕಲ್ಪನೆ ಇದ್ದಾಗ ನಿಮ್ಮ ಗಣಿತ ಶ್ರೀಮಂತ ಆಗ್ತದೆ. ಗಣಿತ ಹೆಚ್ಚು ಹೆಚ್ಚು ಬರಬೇಕು ಅಂತಾದರೆ ತುಂಬ ಸಣ್ಣ ವಿಚಾರಗಳನ್ನು ಮೊದಲು ಕಲಿಬೇಕು, ಆಮೇಲೆ ದೊಡ್ಡ ದೊಡ್ಡ ವಿಚಾರಗಳು ತಾನಾಗ್ತಾನೇ ಹೊಳಿಲಿಕ್ಕೆ ಆರಂಭ ಆಗ್ತವೆ. ಅತಿದೊಡ್ಡ ಪ್ರಶ್ನೆಯನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಬರುತ್ತೆ. ಬಟ್ ಅದರಿಂದ ಕಲಿಕಾ ಹಂತಗಳಲ್ಲಿ ಒಂದೊಂದೇ ಹಂತದಲ್ಲಿ ಮೇಲೆ ಹೋಗೋದು ಭಾಳ ಸರಳವಾಗಿದ್ದು, ತುಂಬ ದೊಡ್ಡ ಪ್ರಶ್ನೆ ಇಂಥದ್ದೊಂದು ಪ್ರಶ್ನೆಯನ್ನು ನಾನೇನಾದರೂ ತಗೊಂಡು, ಇಲ್ಲಿ ಉದಾಹರಣೆಗೆ a = 2×2008 × 3×1417 × 7×419 ಹೀಗೆ ಈ ವ್ಯಾಲ್ಯೂಸ್ಗಳು ಇವೆ ABCD ಅಂತ. ಇವುಗಳನ್ನು ಒಂದೊಂದು ಏರಿಕೆ ಕ್ರಮದಲ್ಲಿ ಹೇಗೆ ಬರೀಬೇಕು ನೋಡಿ, ಎಷ್ಟು ದೊಡ್ಡ ಪ್ರಶ್ನೆ ಅದು. ಎ ಅಂದ್ರೆ ಇಷ್ಟದ, ಬಿ ಅಂದ್ರೆ ಇಷ್ಟು ದೊಡ್ಡದದ, ಸಿ ಅಂದ್ರೆ ಇಷ್ಟು ದೊಡ್ಡ ನಂಬರ್ ಅದ, ಡಿ ಅಂದ್ರೆ ಮತ್ತೊಂದು ಇಷ್ಟು ನಂಬರ್ ಅದ, ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋದು ಅಂತ. ಹೀಗೆ ಬರೀಲಿಕ್ಕೆ ಅಂಥೇಳಿ ಹೋಗುವಾಗ ಕೆಲವು ಕನಿಷ್ಠ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಇಂಥ ನಿಯಮಗಳನ್ನು ಕಲಿಬೇಕು ಮತ್ತು ಗರಿಷ್ಠ ಜ್ಞಾನಮಟ್ಟದ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಬೇಕು ಅಂತನ್ನೋದಾದರೆ ನನಗೆ ಅತ್ಯಂತ ಮುಖ್ಯವಾಗಿ ಬೇಸಿಕ್ಗಳಲ್ಲಿ ಬಹಳಷ್ಟು ನಿಮಗೆ ಜ್ಞಾನ ಬರಬೇಕು. ಒಮ್ಮೆ ಬೇಸಿಕ್ನಲ್ಲಿ ನಿಮಗೆ ಚೆನ್ನಾಗಿ ಜ್ಞಾನ ಬಂತು ಅಂತಾದರೆ ನಿಶ್ಚಿತವಾಗಲೂ ನಿಮಗೆ ಈ ಗಣಿತದ ರುಚಿ ಹತ್ಕೊಳ್ತದೆ ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ಭರವಸೆ ನೀಡ್ತೇನೆ. ಮತ್ತು ನೀವು ಈ ಕೋರ್ಸನ್ನು ತೆಗೆದುಕೊಳ್ಳಿ ಅನ್ನೋದು ನನ್ನ ಅತ್ಯಂತ ವಿನಯಪೂರ್ವಕ ಒತ್ತಾಯ. ಯಾಕಂದರೆ ಒಂದು, ಕೋವಿಡ್ನ ಕಾರಣದಿಂದಾಗಿ ಮನೆಯಲ್ಲಿ ಫ್ರೀಯಾಗಿದ್ದೀರಿ, ಎಟ್ ದ ಸೇಮ್ ಟೈಮ್ ನಿಮ್ಮ ತಂದೆ ತಾಯಿಗಳಿಗೆ ಭಾರ ಆಗದಷ್ಟು ಫೀಸು ಇದಕ್ಕಿದೆ. ಇವುಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಕೋರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೋಟಾ ಮ್ಯಾಥ್ಸ್ ಲ್ಯಾಬ್ ಅನ್ನೋದು ನಮ್ಮ ಆ್ಯಪ್ನ ಹೆಸರು, ಅದನ್ನು ಪ್ಲೇಸ್ಟೋರ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಕೋರ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ದಿನನಿತ್ಯ ವೀಡಿಯೋಸ್ಗಳನ್ನು ಪಡೀರಿ. ನಾವು ಕೊಡುವ ವರ್ಕ್ಶೀಟ್ಸ್ಗಳನ್ನು ಪಡೆದುಕೊಂಡು ನಿಮ್ಮ ಗಣಿತವನ್ನು ಉತ್ತಮಗೊಳಿಸಿಕೊಳ್ಳಿ. ಇಷ್ಟೊತ್ತನ ನೀವು ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆ ನಿಮ್ಮ ಬೆಂಬಲ ನಮ್ಮ ಮೇಲೆ ಇರಲಿ. ಮತ್ತೆ ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾ ಇರಿ. ನಿಮಗೆಲ್ಲರಿಗೂ ಶಾಲೆ ಬಂದಾಗಿದ್ದರೂ ಕೂಡ ಕಲಿಕೆ ಬಂದಾಗಬಾರ್ದು ಅನ್ನುವ ನಮ್ಮ ಉದ್ದೇಶವನ್ನು ನೀವು ಕೂಡ ಬೆಂಬಲಿಸ್ತೀರಿ ಅಂತ ಅನ್ಕೋತೀನಿ. ಎಲ್ಲರಿಗೂ ನಮಸ್ಕಾರ.